ಓಂ ಸ್ವಾಮೀ ಶರಣಮಯ್ಯಪ್ಪ. ಸ್ವಾಮಿ, ಇದು ನೋಡಿ, ಪಂಪ ನದಿ ಅಂದರೆ ಪಕ್ಕದಲ್ಲಿರೋ ಒಂದು ಮೆಟ್ಟಲುಗಳು ಎಷ್ಟು ಶುದ್ಧವಾಗಿದೆ ಅಂತ ನಂಬಿ ಬಿಡಿ. ನಾವು ಈ ಸಾರಿ ಪಂಪಾ ನದಿನಲ್ಲಿ ಸ್ನಾನ ಮಾಡಲಿಲ್ಲ, ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಸ್ನಾನ ಮಾಡ್ದಂಗೆ ಬಂದಿತ್ತು. ಕಳೆದ ಒಂದು 10-20 ವರ್ಷದಿಂದ ಇಷ್ಟಕ್ಕಿನ್ನ ಗಲೀಜಿತ್ತು, ಅದೇ ಸ್ಥಿತಿಗೆ ಇವತ್ತು ಬಂದಿದೆ. ಕೇರಳ ಸರ್ಕಾರ ಅಥವಾ ಈ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ. ಯಾವ ರೀತಿ ಏನು ಅನ್ನೋದನ್ನ ಹೊರಗಿಡೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದು ಪಂಪಾದಿಂದ ನಾವು ಪೂಜೆ ಮಾಡಿ ಇರುಮಡಿ ಇವತ್ತು ಹೊರಡಂಥ ಸಂದರ್ಭ, ಇದೇ ಮೆಟ್ಲು ಮೂಲಕ ಎಂಟ್ರಿ. ಇದು ಎಂಟ್ರಿ ಪಾಯಿಂಟು ಪಂಪಾದಲ್ಲಿ. ಅಲ್ಲಿ ಬಂದರೆ ಈ ಒಂದು ವ್ಯೂ ಸಿಗುತ್ತೆ ನಿಮಗೆ. ಇದೇ ಜಾಗದಲ್ಲಿ ಅಯ್ಯಪ್ಪ ಶಿಶುವಿನ ರೂಪದಲ್ಲಿ ದೊರೆತದ್ದು ಪಂದಳ ರಾಜನಿಗೆ. ಕರಿಮಲೆ ಗಣಪತಿ ಭಗವಾನೇ ಅಲ್ಲಿ ಕಾಯಿ ಹೊಡೆಯೋದು. ಅಲ್ಲಿಂದ ಮೆಟ್ಲು ಹತ್ಕೊಂಬಂದ್ರೆ ಕರಿಮಲೆ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಇಲ್ಲಿ ಕರಿಮಲೆ ಗಣಪತಿ ಸಿಗುತ್ತೆ. ಅಲ್ಲಿ ಕೈ ಮುಗಿದು ಕಾಯಿ ಹೊಡೆದು ಅಲ್ಲಿಂದ ಆತನನ್ನ ಬೇಡ್ಕೊಂಡು ಓಡ್ತೀವಿ. ಬರ್ತಾ ಮೆಟ್ಲುಗಳು ಈ ರೀತಿ ಇರುತ್ತೆ, ಭಾಳ ಡೀಪು. ತುಂಬ ಜನಕ್ಕೆ ಏನೋ ಒಂದು ಮೆಟ್ಲು ಹತ್ಕೊಂಡು ಹೋಗಿ ಬರ್ತಾರೆ ಅಯ್ಯಪ್ಪ ಸ್ವಾಮಿಯವರು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ. ಕೆಲವೊಬ್ರಿಗೆ ಇದು ಸರಳವಾಗಿರುತ್ತೆ, ಈ ತಳ್ಳಿಗಿರ್ತಾರೆ, ಫಿಟ್ ಆಗಿರ್ತಾರೆ ಅಂಥವ್ರಿಗೆ. ನಮ್ಮ ಥರ ಇರೋ ಸ್ವಲ್ಪ ದಪ್ಪಗಿರೋರಿಗೆ, ವಯಸ್ಸಾದವ್ರಿಗೆ ಭಾಳ ಕಷ್ಟ. ಅಮ್ಮಂಗೆ ಬನ್ನಿ ಬನ್ನಿ, ಹೋಗೋಣ ಆರಾಮಾಗಿ. ಬೆಳಿಗ್ಗೆ 3 ಗಂಟೆ ಮೇಲೆ ಫೈನ್ ದರ್ಶನ ಆಗುತ್ತೆ, ಬನ್ನಿ. ಸರಿ ಶರಣಮ್, ಇವತ್ತು 10ನೇ ತಾರೀಕು, ಇವಾಗ 11:30 ಹಂಗಾಗಿದೆ. ಕಂಪ್ಲೀಟ್ ಜನನೇ ಇಲ್ಲ. ಈಗ ಅಷ್ಟೇ ಒಂದು ಮಾಹಿತಿ ಸಿಕ್ತು, ಏನಪ್ಪ ಅಂದರೆ ಕೊರೋನಾ ಇರೋದ್ರಿಂದ ಎರಿಮನೆಯಲ್ಲಿ ಅಂದರೆ ಎರಿಮಲೆಯಿಂದ ದೊಡ್ಡಪಾದ ಹೋಗೋರ ಸ್ಟಾಪ್ ಮಾಡಿದ್ದಾರೆ, ಇಲ್ಲೂ ಕೂಡ ಸ್ಟಾಪ್ ಮಾಡ್ತಾರೆ. 15ನೇ ತಾರೀಕು ಓಪನ್ ಮಾಡ್ತಾರೆ, ಅಲ್ಲಿಂದ ಸ್ಟಾಪ್ ಅನ್ನೋದಿದೆ. ನೋಡೋಣ ಈ ವಿಡಿಯೋ ಅಪ್ಲೋಡ್ ಮಾಡೋ ಹೊತ್ತಿಗೆ ಈ ಸನ್ನಿವೇಶ ಏನಾಗಿರುತ್ತೆ ಅಂತ ನೋಡಿ. ಇದು ಶರಂಗುತ್ತಿ ಶಬರಿಪೀಠ ಇಲ್ಲೇ ಇರೋದು. ಈ ರೀತಿ ಕೋಲ್ಗಳನ್ನ ತಂದು ಚುಚ್ತಾರೆ. ಆ ಚುಚ್ಚಿದ ಕೋಲ್ಗಳು ಎಷ್ಟು ಸುಂದರವಾಗಿ ಇಲ್ಲಿ ಬಿದ್ದಿದೆ ನೋಡಿ. ಹಿಂಗೆ ಮೂಟೆ ಕಟ್ಟಿ ಕಟ್ಟಿ ಎಸಿತಾರೆ. ಇದು ನೋಡಿ ಕಾಯಿ ಚೂರುಗಳು ಈ ಥರ ಮೂಟೆ ಕಟ್ಟಿ ಹಾಕಿ ಮತ್ತೆ ಇದು ಬೇರೆ ಟೈಪ್ ದುಡ್ಡು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ. ನೀವು ಭಕ್ತಿ ಭಾವದಿಂದ ಹಾಕೋ ಕೋಲ್ಗಳು ಶರಂಗುತ್ತಿ ಆಲಿ ಅಂಬನ್ನು ಎಸೆದು. ಇದೇ ಅಂಬು ನೋಡಿ ಹೆಂಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅದರೊಳಗೊಂದು ಕಾಣಿಕೆಮ್ಮ ಅಂತ ಹಾಕ್ಯಾರೆ, ಇಲ್ಲಿ ಕಾಣಿಕೆ ಅರ್ಪಿಸೋದು ಅನ್ನೋದು. ಶಬರಿಪೀಠಂ ಅದು ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ನಂಬರ್ 18 ಬ್ಲಾಕ್ ಇದು. ಈ ಒಂದು ಶೆಡ್ ಕೆಳಗಡೆ ಇವಾಗಿದ್ದೀವಿ. ಈಗಲೂ ಕೂಡ ಸಮಯ 11:30 ಹಂಗೇನೋ ಆಗಿರ್ಬೇಕು. ಎಲ್ಲೂ ರಶ್ ಇಲ್ಲ, ಎಲ್ಲೂ ಜನ ಇಲ್ಲ. ಇದು ಒಂಥರ ಫೇಕ್ ನ್ಯೂಸ್ ಅನ್ನೋದಕ್ಕಿನ್ನ ಫೇಕ್ ಪೀಪಲ್ಸು ಈ ರಾಜ್ಯದಲ್ಲಿದ್ದಾರೆ. ವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಕಾವೇರಿ ನೀರಿನ ಮ್ಯಾಟ್ರ್ ಕೂಡ ಅದರ ರಿಫ್ಲೆಕ್ಟ್ ಇಲ್ಲ ಆಗಿದೆ. ಏನು ನೀರು ಕೊಡ್ತಾರಲ್ಲ ಈ ಕುದಿಸಿದ ನೀರು ಗಿಡಮೂಲಿಕೆ ಹಾಕಿ ಬೇರೆ ಏನೋ ಹಾಕಿ ಮಾಡಿರ್ತಾರಲ್ಲ ಆ ಒಂದು ಆಯುರ್ವೇದಿಕ್ ವಾಟರ್ ಕೂಡ ಈ ಸರಿ ಸ್ಟಾಪ್ ಮಾಡೋಕ್ಕೆ ಮಾಡಿದರು. ಅದ್ರ ಸಂಬಂಧ ಮತ್ತೆ ನಾನು ಇದೆಲ್ಲ ತಿಳಿಸ್ಕೊಡ್ತೀನಿ ಬೇರೆ ವಿಡಿಯೋದಲ್ಲಿ. ಸದ್ಯಕ್ಕೆ ನೋಡ್ರಿ ಇದು 18ನೇ ಬ್ಲಾಕು, ಎಲ್ಲ ಫ್ರೀ ಇದೆ. ನಮ್ಮ ಸ್ವಾಮಿಗಳೆಲ್ಲ ಬರ್ತಿದ್ದಾರೆ. ಅದು ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ, ಜನವರಿ 22ಕ್ಕೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗ್ತಾ ಇದ್ದಿದ್ದು ಆಗಿರೋದು ನಮ್ಮ ದೇಶದ ಗತಿ ಸ್ಥಿತಿನ ಬದಲಿಸ್ತಿದೆ. ಇಲ್ಲೇನು ಸ್ಥಿತಿನೂ ಬದಲಿಸುತ್ತೆ. ಹರಿಹರ ಸುತ್ತ ಅಂದರೆ ಅಲ್ಲಿ ಶ್ರೀರಾಮಚಂದ್ರನಿಗೂ ಅಯ್ಯಪ್ಪನಿಗೂ ಲಿಂಕ್ ಇದೆ. ವಿಷ್ಣುವಿನ ಅವತಾರವೇ ಶ್ರೀರಾಮಚಂದ್ರ. ನಿಮ್ಮಂಥ ಕಪಟಿಗಳನ್ನ
ನಿಮ್ಮಂಥ ಮತಾಂಧರನ್ನ ಖಂಡಿತ ಬಿಡಲ್ಲ. ಇರಲಿ ಅಯ್ಯಪ್ಪ, ನಿಮ್ಮೆಲ್ಲರೂ ಶಿಕ್ಷಿಸ್ದಲ್ಲಿ ಬಿಡಲ್ಲ. ಇರಲಿ, ಎಷ್ಟು ತೊಂದರೆ ಕೊಡ್ತಿದ್ದೀರಿ ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇವರೆಲ್ಲ ಮಾಡಿರೋ ಕೆಲಸಗಳನ್ನ. ಮಹೇಂದ್ರನೇ ಇಲ್ಲಿ ಕಿಂಗು ನೋಡಿ, ಮತ್ತೊಂದು ಬರ್ತಾ ಇದೆ. ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಲಿಕ್ಕಿದೆ, ನೋಡ್ಕೊಳ್ಳಿ. ಇರಲಿ, ಜೆಂಟ್ಸ್ ಬಯೋ ಏರಿನಲ್ಸ್ ಅಂತೆ. ಸ್ವಾಮಿ ಶರಣಂ. ಈಗ ಸಮಯ ರಾತ್ರಿ 12:15. ಇದು ಅಲ್ಲಿಗೆ 11 ಆಯಿತು ನೋಡಿ. ಜನ ರಶ್ಶೋ ರಶ್ಶು ಅಂತಿದ್ರಲ್ಲ ಸ್ವಾಮಿಗಳು ನೋಡಿ ಹೆಂಗಿದೆ. 18 ಏನು ಹತ್ತೀವಲ್ಲ ಆ ಹತ್ತೋಕೆ ಬರುವಾಗ ಇಲ್ಲಿ ಒಂದಷ್ಟು ಸುತ್ತುಗಳು ಸುತ್ತಿಸಿ ಒಳಗೆ ಬಿಡ್ತಾರೆ. ಆ ಒಂದು ಕ್ಯೂನಲ್ಲಿ ನಮ್ಮರೆಲ್ಲ ಕೂತಾರೆ. ಇಲ್ಲಿ ಗುರುಸ್ವಾಮಿಗಳು, ನಮ್ಮ ಸ್ವಾಮಿಗಳು ಎಲ್ಲ ಇಲ್ಲೇ ಕೂತಾರೆ. ಹ್ಞೂ, ಬೇರೆ ಬೇರೆ ಎತ್ತಾರೆ ನೋಡಿರಿ ಇವರೇ ಸ್ವಾಮಿಗಳು. ಇವರೆಲ್ಲ ನಮ್ಮ ತಿಪ್ಟೂರಿನವರು ಕೂತಾರೆ ನೋಡಿ ಸ್ವಾಮಿ. ಇಲ್ಲಿ ನಾವು ಆರಾಮಾಗಿ ನಿರಾಯಾಸವಾಗಿ ನೋಡಿ, ನಮ್ಮ ಗುರುಸ್ವಾಮಿಗಳು ಇಲ್ಲೇ ಕೂತಾರೆ, ಎಲ್ಲ ಕೂತಿದ್ದೀವಿ, ಯಾವ ರಶ್ಯೂ ಇಲ್ಲ, ಎಂಥದ್ದು ಇಲ್ಲ. ನಾನು ಇದು ರೆಕಾರ್ಡ್ ಮಾಡ್ತಿರೋದು 11, ಬಟ್ ನಿಮಗೆ ನಾನು ಅಪ್ಲೋಡ್ ಯಾವತ್ತು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡಿ ಹೆಂಗಿದೆ. ಶಬರಿಮಲೆಗೆ ಬರಲೇಬಾರ್ದು ಆ ರೀತಿ ಜನನ ಗಾಬರಿ ಮಾಡಿದರು ಯಾರು ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ವಾಮಿ ಶರಣಮಯ್ಯಪ್ಪ ಇದೇ ನೋಡಿ, 18 ಮೆಟ್ಟಿಲು ಒಡೆಯಂದು ಪಡಿ, 18 ಮೆಟ್ಟಿಲು ಇದೇನೆ. 18 ಮೆಟ್ಟಿಲಾದ ಮೇಲೆ ಪಕ್ಕದಲ್ಲಿರೋದೇ ಈ ಒಂದು ನಮ್ಮ ತುಪ್ಪದ ಕಾಯಿ ಒಡೆದಿದ್ದ ಕಾಯಿನ ತಂದಿಲ್ಲ ಹಾಕೋ ಅಂತ ಒಂದು ಜಾಗ. ಇದು ಯಾತ್ರೆ ಏನು ಶುರುವಾಗುತ್ತೆ ಶಬರಿಮಲೆದು ನವಂಬರ್ ಸಮಯದಲ್ಲಿ, ಅವಾಗಿಂದ ಸತತವಾಗಿ 3 ಉರಿತಾನೆ ಇರುತ್ತೆ ನೋಡಿ ಇದೇ ಪ್ರಕಾರ, ಇನ್ನೂ ಅಧಿಕವಾಗಿ. ಆಗ ನೋಡೋ ಥರ ಇತ್ತು, ಈಗೆಲ್ಲ ಕಾಂಪೌಂಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ನೋಡೋಣ. ಆದರೆ ಆ ಕಡೆಯಿಂದ ಕೂಡ ಕಂಪ್ಲೀಟಾಗಿ ತೋರಿಸೋ ಪ್ರಯತ್ನ ಮಾಡಿ. ಹದಿನೆಂಟು ಮೆಟ್ಟಿಲ ಎಡ ಮತ್ತು ಬಲಭಾಗದಲ್ಲಿ ಈ ರೀತಿ ಕಾಯಿ ಒಡಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಾವು ತಂದಂಥ ಕಾಯಿನ ಒಡೆದ್ಬಿಟ್ಟು ನಾವು ಮೆಟ್ಲು ಹತ್ತಬೇಕು. ಅದಾದಮೇಲೆ ಒಂದು ರೌಂಡ್ ಸುತ್ಕೊಂಬಂದಾದ್ಮೇಲೆ ಅಯ್ಯಪ್ಪ ಸ್ವಾಮಿಯವರ ದರ್ಶನ ಆಗುತ್ತೆ. ಇವರೆಲ್ಲ 2 ದರ್ಶನ ನಿಂತಿರೋ ಎಲ್ಲ ನಿಂತ ಸ್ವಾಮಿಗಳು. ಸಿವಿಲ್ ದರ್ಶನ. ಸೊ ನಾವು ಮೆಟ್ಲು ಹತ್ತಿ ಬಂದ ಮೇಲೆ ಒಂದು ರೌಂಡು ಈ ರೀತಿ ಒಂದು ರೌಂಡ್ ಹೊಡೆಸ್ತಾರೆ, ಅಲ್ಲಿ ದರ್ಶನ ನಾವು ಪ್ರದಕ್ಷಿಣೆ ಆಗ್ದಂಗೂ ಆಗುತ್ತೆ. ಸೊ ಈ ರೀತಿ 1st ಫ್ಲೋರಿಂದ ಹಿಂಗೆ ನಡ್ಕೊಂಬಂದು ಆ ಮುಂದಾಶ್ ಬಂದು ಈ ಭಾಗದಿಂದ ನಾವು ದರ್ಶನಕ್ಕೆ ಇಲ್ಲಿ ಹೋಗ್ತೀವಿ. ಸೊ ಬಹಳ ಜನ ಇಲ್ಲಿ ಅದು ಇದು ಏನೇನೋ ಹೇಳಿ ಗಾಬರಿ ಮಾಡಿದರು. ಆ ರೀತಿ ನಮಗಂತೂ ದರ್ಶನಕ್ಕೆ ತೊಂದರೆ ಆಗಲಿಲ್ಲ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ಭುತವಾಗಿ ದರ್ಶನ ಆಯಿತು. ಮೆಟ್ಲು ಕೂಡ ಹತ್ತುವಾಗ 18 ಮೆಟ್ಲನ್ನು ಮುಟ್ಕೊಂಡೇ ಬಂದ್ವಿ. ಬಹಳ ಜನ ಕೆಟ್ಟ ಜನ ಈ ರೀತಿ ಎಲ್ಲ ಬಿಂಬಿಸ್ತಾ ಇದ್ದಾರೆ, ಅದನ್ನೆಲ್ಲ ತಲೆಗೆ ಇಟ್ಕೋಬೇಡಿ. ಇದು ಗಣೇಶನ ದೇವಸ್ಥಾನ, ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಇದು ಅಯ್ಯಪ್ಪನ ದೇವಾಲಯ. ಇದರೊಳಗಡೆ ಕ್ಷಿಪ್ರಪ್ರಸಾದ ನಿರತ ಹರಿಹರ ಸುತ ಅಯ್ಯಪ್ಪ ನೆಲೆಸಿರೋದು. ಇದೇ ಜಾಗದಲ್ಲಿ ಕೋಟ್ಯಾನುಕೋಟಿ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಜಾಗ ಇದು. ಇದೆಲ್ಲನೂ ಮಲ್ಯ ಒಂದು ಕೊಡುಗೆ ಏನಪ್ಪ ಅಂದರೆ, ಇದಕ್ಕೆಲ್ಲ ಬಂಗಾರದ ಲೇಪನ ಆಗಿರ್ತಕ್ಕಂಥದ್ದನ್ನ ಒಂದು ತಗಡುಗಳನ್ನ ಇಲ್ಲಿ ಹಾಕಿದ್ದಾರೆ. ಇದು ಕೂಡ ಕರ್ನಾಟಕ ಜನರಿಗೆ ಹೆಮ್ಮೆ ತರೋ ವಿಷಯ. ಇದು ಕೂಡ ಬೋರ್ಡಲ್ಲಿ ಕಾಣೋಕ್ಕೆ ಸಿಗುತ್ತೆ, ನೀವು ನೋಡ್ಬೋದು. ಇದನ್ನು ಎಷ್ಟು ಸಾರಿ ಅಯ್ಯಪ್ಪನ ಮೂರ್ತಿ ನೋಡಿದ್ರೆ ಹುಲಿ ಏರಿದ ವೀರನ್ನ
ನೋಡ್ತಾನೆ ಇರ್ಬೇಕನ್ಸುತ್ತೆ. ಆ ರೀತಿ ಒಂದು ಭಾವ ಮೂಡುತ್ತೆ. ಇಲ್ಲಿಗೆ ಬರೋ ತನಕ ತುಂಬ ಜನಕ್ಕೆ ಈ ದೊಡ್ಡ ಪಾದ ಹೋಗಿ ಬಂದವ್ರಿಗಾಗ್ಬೋದು, ಅಥವಾ ಪಂಪದಿಂದ ಇಲ್ಲಿಗೆ ನಡ್ಕೊಂಬಂದಂಥವ್ರು ಬೆಟ್ಟ ಹತ್ತಿದಂಥವ್ರಿಗೆ ಕಷ್ಟ ಅನಿಸ್ಬೋದು. ಆದರೆ ಒಂದ್ಸಾರಿ ನೀವು ದರ್ಶನ ಮಾಡಿದ್ರೆ ಮುಗ್ದೇ ಹೋಯ್ತು, ನಿಮಗೆ ಆ ನೋವು ಸಂಕಟ ಆತಂಕ ಎಲ್ಲ ಕಳೆದು ನೆಕ್ಸ್ಟ್ ಯಾವಾಗ ಅಯ್ಯಪ್ಪನ ಯಾತ್ರೆ ಪ್ರಾರಂಭ ಆಗುತ್ತೆ ಅಂತ ಆಗಲೇ ಕ್ಯಾಲ್ಕುಲೇಷನ್ ಶುರುವಾಗುತ್ತೆ. ಯಾವ ರೀತಿ ಒಂದು ವಿಶೇಷವಾದ ದೇವಾಲಯ, ಶಕ್ತಿ ಇರ್ತಕ್ಕಂಥ ದೇವರು ಅಯ್ಯಪ್ಪ ಸ್ವಾಮಿ. ಇದು ವಿಶೇಷ ಒಂದು ವಿ ಐ ಪಿಗಳಿಗೆ ಹೋಗ್ತಕ್ಕಂಥ ಒಂದು ಜಾಗ. ಇದು ನೇರವಾಗಿ ಅಯ್ಯಪ್ಪನ ದೇವಾಲಯದ ಮುಂಭಾಗಕ್ಕೆ ಕರ್ಕೊಂಡೋಗ್ಬಿಡ್ತಾರೆ, ಆ ಮೆಟ್ಲುಗಳಿದೆಯಲ್ಲ ಅಲ್ಲೇ. ಹಾಗಾಗಿ ನೀವು ಅಯ್ಯಪ್ಪನ ಒಂದು 5-6 ಅಡಿ 7-8 ಅಡಿ ದೂರದಲ್ಲೇ ನೀವು ದರ್ಶನ ಮಾಡ್ಬೋದು. ಇದಕ್ಕೆ ಮುಂಚೆ ನಾನು ಕೂಡ ಒಮ್ಮೆ ದರ್ಶನ ಮಾಡಿದ್ದೆ. ಭಸ್ಮಕಳು ಅಂತ ಒಂದು ಪದ್ಧತಿ ಇದೆ, ಅದು ಮಾಡ್ಬೋದು. ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಕನ್ನಿಸ್ವಾಮಿಗಳಿಗೆ, ಅದ್ರ ಜೊತೆ 1-2-3 ವರ್ಷ ಬಂದವ್ರಿಗೆ ಭಸ್ಮಕಳಕ್ಕೆ ಹೋಗಿ ಕರ್ಕೊಂಬನ್ನಿ ಇವ್ರನ್ನ ಅಲ್ಲಿ ತೋರಿಸ್ಬಿಟ್ಟು ಮುಳುಗಿಸ್ಬಿಟ್ಟು ಅಂದರೆ ಎಲ್ಲಿಂದ ಕೇಳ್ತಾರೆ. ಹಾಗಾಗಿ ನೀವೇನು ದರ್ಶನ ಮಾಡ್ತೀರಿ, ದರ್ಶನ ಮಾಡಾದಮೇಲೆ ಇಮಿಡಿಯೇಟಲ್ಲಿ ಇಳಿಲಿಕ್ಕೆ ಮೆಟ್ಲುಗಳಿದೆ, ಆ ಮೆಟ್ಲು ಮೂಲಕ ಇಳಿದು ಈ ಜಾಗಕ್ಕೆ ಹೋದರೆ ನೀವು ಆ ಒಂದು ಕಾರ್ಯನ ಮುಗಿಸ್ಕೊಂಬರ್ಬೋದು. ಇಲ್ಲಿ ಹತ್ತಿದ್ದೀರಲ್ಲ ಮೆಟ್ಲು ನೋಡಿ, ಇವರೆಲ್ಲ ಸಿವಿಲ್ಲು. 2ನೇ ಬಾರಿ ಅಥವಾ 3ನೇ ಬಾರಿ ಅಥವಾ 10ನೇ ಬಾರಿ ಅಯ್ಯಪ್ಪನ ನೋಡಬೇಕು, ಕಣ್ಣು ತುಂಬಿಸ್ಕೋಬೇಕು, ಸಮಾಧಾನ ಆಗಿಲ್ಲ ಅನ್ನೋರು ಈ ಒಂದು ಕ್ಯೂನಲ್ಲಿ ನಿಂತು ಇಲ್ಲಿ ಹೋಗ್ತಾರೆ ದರ್ಶನಕ್ಕೆ. ನೋಡಿ ಕೇರಳ ಸೆಡೆ ಈ ರೀತಿ ಇರ್ಮಡಿ ಕಟ್ಟೋದು, ಬೆಡ್ಶೀಟು ಎಂತ ಇರಲ್ಲ, ಒಂದು ಬಿಳಿ ಬಟ್ಟೆ ಹಿಂಗೆ ಕಟ್ಕೊಂಡು ಬ್ಯಾಗ್ ತಗೊಳಕ್ಕಂಡು ಬಂದ್ಬಿಡ್ತಾರೆ. ಭಾಳ ಜನ ಗಾಬರಿ ಮಾಡಿದ್ರು, ಅಯ್ಯಪ್ಪನ ದರ್ಶನಕ್ಕೆ ಹೋಗ್ಬೇಕು ಬೇಡವು ಕೆಲವೆಲ್ಲ ನಂಜನಗೂಡಲ್ಲೇ ಇರ್ಮುಡಿ ಬಿಚ್ಚಿದ್ರು ಅಂತ ಕೇಳ್ಪಟ್ವಿ. ದರ್ಶನ ಮಾಡಿದಲ್ಲೇ ಹಿಂದಿರುಗಿರೋರು ತುಂಬ ಜನ ಇದ್ದಾರೆ. ಈ ಕಿಡಿಗೇಡಿಗಳು ಬರೀ ನಮ್ಮ ಧರ್ಮನ ಹೊಡಿಲಿಕ್ಕೆ ಅಥವಾ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದು ಅವ್ರಿಗೆ ಗಾಬರಿ ಮಾಡಿ ಅವ್ರನ್ನ ಚದುರಿಸ್ಬೇಕು ಹೊಡಿಬೇಕು ಅಂತ. ನೀವೇನೇ ಅರಿಸ್ಕೊಳ್ರಿ ಕಿರಿಸ್ಕೊಳ್ರಿ, ನಾವಂತೂ ದರ್ಶನಕ್ಕೆ ಹೋದ್ವಿ, ನಾವೆಲ್ಲ ಭಕ್ತರು ಯಾರೆಲ್ಲ ಇದ್ದೀರಿ ಅಯ್ಯಪ್ಪನ ಭಕ್ತರು ಯಾವುದಕ್ಕೂ ಡೋಂಟ್ ಕೇರ್ ಮಾಡ್ಕೊಂಡು ನುಗ್ಗೊಂಡು ಹೋದ್ವಿ, ಒಂದು ಚೂರು ನಮಗೆ ತೊಂದರೆ ಆಗಲಿಲ್ಲ. ಅಯ್ಯಪ್ಪ ಬಹಳ ಅದ್ಭುತವಾಗಿ ಅದರಲ್ಲೂ 2024 ಈ ವರ್ಷದ ದರ್ಶನ ಮಾತ್ರ ಅಲ್ಟಿಮೇಟು, 2ನೇ ಮಾತೇ ಎಲ್ಲ ಅಷ್ಟು ಅದ್ಭುತವಾಗಾಯಿತು ನೋಡಿ. ರಷ್ಯಂ ಥರಲ್ವಾ, ಇಲ್ಲಿ ಲಕ್ಷಾಂತರ ಜನ ರಿಪೀಟೆಡ್ಲಿ ಅವ್ರಿಗೆ ಅಯ್ಯಪ್ಪನ ಕಣ್ ತುಂಬಿಸ್ಕೋಬೇಕು ಅನ್ನೋ ಆಸೆಗೆ ಮತ್ತೆ ಮತ್ತೆ ಹೋಗ್ತಿರ್ತಾರೆ. ನೋಡಿ ಇಲ್ಲಿ ಭಸ್ಮಕೊಳಕ್ಕೆ ಹೋಗೋದು ಹೇಳೋದ್ವಲ್ಲ, ದರ್ಶನ ಆಗಿ ಬರ್ತಾ ಈ ರೀತಿ ಈ ಬ್ರಿಡ್ಜ್ ಮೇಲೆ ಬರಬೇಕಾಗುತ್ತೆ. ಸೊ ಅಲ್ಲಿ ಭಸ್ಮಕೊಳ ಮುಗಿಸ್ಕೊಂಡು ಬಂದಾಗ ಮತ್ತೆ ಇದೇ ಬ್ರಿಡ್ಜ್ ಮೇಲೆ ಹತ್ತಿದ್ರೆ ಇಲ್ಲಿ ಮಾಳಿಗೆ ಪುರುತ್ತಮ್ಮ ಒಂದು ದೇವಸ್ಥಾನ ಇದೆ. ನೀವು ಇರ್ಮುಡಿ ಬಿಚ್ಚಿದ ನಂತರದಲ್ಲಿ ಗುರುಸ್ವಾಮಿಗಳು ನಿಮ್ಗೆ ಹೇಳ್ತಾರೆ ಮಾಳಿಗೆ ಪುರುತ್ತಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಕಾಯಿನ ಉಳಿಸಿ ಅಂತ. ಆ ಉಳಿಸೋದು ಹೇಗೆ ಎತ್ತ ಅದನ್ನು ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೇನೆ. ಬಟ್ ಈ ಎಲ್ಲ ಸಂಪ್ರದಾಯಗಳನ್ನ ಖಂಡಿತ ನೀವು ಪಾಲಿಸ್ಬೇಕಾಗುತ್ತೆ. ನೀವೇನು ಕನ್ನಿಸ್ವಾಮಿಗಳು ಕಾಯನ್ನ ಕೊಟ್ಟಾಗ ಅದನ್ನು ಗುರುಸ್ವಾಮಿಗಳು ಹೇಳ್ಕೊಡ್ತಾರೆ, ನೋಡಿ ಇದೇ ಜಾಗದಲ್ಲಿ ನೀವು ಕಾಯನ್ನು ಉಳಿಸ್ಬೇಕು. ಆ ಉಳಿಸೋದು ಯಾವ ರೀತಿ ಅನ್ನೋದನ್ನ ಇವಾಗ ತೋರಿಸ್ತೀನಿ ನಿಮಗೆಲ್ಲ. ಇಲ್ಲೇ ಮಾಳಗಪುರತ್ತಮ್ಮ ದೇವಸ್ಥಾನಕ್ಕೆ ಎಂಟ್ರಿ. ಸೊ ಈ ಮೂಲಕ ನಾವು ಇಲ್ಲಿಗೆ ಬರ್ತೇವೆ. ಇಲ್ಲಿ ಬಂದಮೇಲೆ ಇರ್ಮುಡಿ ಬಿಚ್ಚೋದು, ಬಿಚ್ಚಿದ ಮೇಲೆ ಆ ಒಂದು ಕಾಯಿ ಕೊಡ್ತಾರಲ್ಲ ಅದನ್ನು ಉಳಿಸೋದು ಇವಾಗ ತೋರಿಸ್ತೀನಿ. ಇಲ್ಲೂ ಕೂಡ ಹಲವಾರು ದೇವಾಲಯಗಳಿದೆ, ಅದೆಲ್ಲ ನಾವು ದರ್ಶನ ಮಾಡ್ಕೋಬಹುದು. ಬಹಳ ವಿಶೇಷ ಇದೆ, ಒಂದೊಂದು ದೇವಾಲಯಕ್ಕೂ ಇಲ್ಲಿ ಅದರದೇ ಆದಂಥ ಇತಿಹಾಸ ಇದೆ. ಮಾಳಗಪುರತ್ತಮ್ಮಕ್ಕೂ ಅಯ್ಯಪ್ಪನಿಗೂ ಏನು ಸಂಬಂಧ? ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಪ್ರವೇಶವಿಲ್ಲ ಅನ್ನೋದಕ್ಕೂ ಮಾಳಗಪುರತ್ತಮ್ಮಗೂ ಏನು ಸಂಬಂಧ? ಖಂಡಿತ ಮಾಳಗಪುರತ್ತಮ್ಮನೇ ಈ ಒಂದು ವಿಷಯಕ್ಕೆ ಅಥವಾ ಅಯ್ಯಪ್ಪನ ದರ್ಶನ ಹೆಣ್ಣುಮಕ್ಕಳು ಮಾಡಬಾರ್ದು ಅನ್ನೋದಕ್ಕೆ ಕಾರಣ. ಯಾಕೆ ಅಂತಕ್ಕಂಥದ್ದನ್ನ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಈ ಪ್ರಕಾರವಾಗಿ ಕಾಯನ್ನು ಉಳಿಸ್ಕೊಂಡು ಹೋಗಬೇಕು, ಇದು ಅಲ್ಲಿನ ಪದ್ಧತಿ. ಆ ಕಾಯನ್ನ ಈ ರೀತಿ ಉಳಿಸಿದಾಗ ಆ ಒಂದು ಸೇವೆ ಪರಿಪೂರ್ಣ ಆಗುತ್ತೆ ಅಂತಕ್ಕಂಥದ್ದು ಹಿಂದೆಯಿಂದ ನಡ್ಕೊಂಬಂದಿರತಕ್ಕಂಥ ಒಂದು ಸಂಪ್ರದಾಯ. ನೋಡಿ, ಈ ರೀತಿ ಕಾಯನ್ನ ಉಳಿಸ್ಕೊಂಡು ಹೋಗ್ತಾರೆ. ಮಾಳಿಗೆ ಪುರುತ್ತಮ್ಮನ ದರ್ಶನ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾವು ಇಷ್ಟು ಅಚ್ಚುಕಟ್ಟಾಗಿ ನೋಡಿದ್ದು, ದೇವ್ರನ್ನ ನಾವು ಸರಿಯಾಗಿ ನೋಡೋಕ್ಕೆ ಆಗಿರಲಿಲ್ಲ. ನಮ್ಮ ಸ್ವಾಮಿಗಳೆಲ್ಲೂ ಅದೇ ಅಂದರು, ನಾವು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿ ಒಂದು ಅಭಿಷೇಕದ ಟೈಮಿಗೆ ಹೋಗಿದ್ದು, ಆ ತಾಯಿಯ ದರ್ಶನ ಮಾಡಿದ್ದು ಅಂತಕ್ಕಂಥದ್ದು. ಇನ್ನೂ ಸತ್ಯ ಹೇಳಬೇಕು ಅಂದರೆ ಅಲ್ಲಿ ಇನ್ನೂ ವಿಶೇಷವಾದ ಚಿಕ್ಕ ಪುಟ್ಟ ದೇವಸ್ಥಾನಗಳಿದೆ, ಅಲ್ಲೇನೇನೋ ಒಂದು ಸೇವೆಗಳು ಮಾಡ್ತಿರ್ತಾರೆ, ಕೆಲವೊಂದು ಅರ್ಥನೇ ಆಗಿಲ್ಲ. ಅರ್ಥ ಮಾಡ್ಕೊಳೋ ಪ್ರಯತ್ನ ಕೂಡ ಮಾಡೋಣ, ನಿಮಗೂ ಅದನ್ನ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬರೋ ವಿಡಿಯೋಗಳಲ್ಲಿ ಖಂಡಿತ ಅದನ್ನು ತಿಳಿಸ್ತೀನಿ. ಅಲ್ಲ ಅಂತ ಕಮ್ಮಿ ಅಂತ ಕಮ್ಮಿ ಹಾಂ ಅದೇ ಹೇಳ್ತೀರ.
ಇದು ಸನ್ನಿಧಾನದ ಏನಿದೆಯಲ್ಲ 18 ಮೆಟ್ಟಿಲು ಅದ್ರ ಪಕ್ಕದಲ್ಲಿ ಬಲಭಾಗದಲ್ಲಿದೆ. ನಾವು ಒಂದು ಕಾಯಿನ ಆ ಕಡೆ ಹೊಡೆದ್ಬಿಟ್ಟು ಬಲಭಾಗದಲ್ಲಿ ಒಳಗಡೆ ಹೋಗ್ತೀವಲ್ವಾ, ಆಚೆ ಬಂದಮೇಲೆ ಸನ್ನಿಧಾನದಿಂದ ಹೊರಡುವಾಗ ಮತ್ತೊಂದು ಕಾಯಿನ ಈ ರೀತಿ ಎಡಗಡೆಯಲ್ಲಿ ಹೊಡೆದು ಹೋಗೋ ಒಂದು ಪದ್ಧತಿ. ಲೋಡ್ ಲೋಡ್ ಗಟ್ಟಲೆ ಇದ್ದಾವೆ ಕಾಯಿ ಹೊಡೆದಿರೋದು ನೋಡಿ. ಮುಂಚೆ ಎಲ್ಲ ಇದು ಯಾವ ಬ್ಯಾರಿಗೇಟ್ಗಳು ಏನೂ ಇರ್ತಿರಲಿಲ್ಲ, ಓಪನ್ ಇರೋದು. ಸ್ವಾಮಿಗಳು ಹಿಂಗೆ ನುಗ್ಗಿಬಿಡೋರು ಅಂತ ಮಾಡಿದೆ. ಇದು ನೋಡಿ ನಾವು ಬರುವಾಗ ಎಷ್ಟು ಫ್ರೀ ಇತ್ತು, ಈಗ ನೋಡಿ ಹೆಂಗಿದೆ. ಮಧ್ಯರಾತ್ರಿ ತೋರಿಸಿದ್ನಲ್ಲ ಆ ಕಡೆಯಿಂದ ತೋರಿಸ್ತೀನಿ ಅಂತ ನೋಡಿ ಹೇಗೆ ಉರಿತಾ ಇದೆ ಅಂತ. ಇದು ಇದೇ ಪ್ರಕಾರ ನೋಡಿ ಉರಿತಾನೆ ಇರುತ್ತೆ. ಏನು ವಿಶೇಷವಾದಂಥದ್ದೇನೋ ಇದೆ ನಿಮಗೆ ಕಾಣಲಿಕ್ಕಿಲ್ಲ. ಲಕ್ಷಾಂತರ ತೆಂಗಿನಕಾಯಿಗಳು ಉರಿತಾನೆ ಇರುತ್ತೆ ನೋಡಿ. ಇದು ಅಪ್ಪಮ್ಮ ಅರೋಣ ಪಾಯಸದ ಕ್ಯೂ. ಇಲ್ಲಿ ಪ್ರಸಾದಕ್ಕೆ ಇಷ್ಟೊಂದು ದೊಡ್ಡ ಕ್ಯೂ ಇರುತ್ತಲ್ಲ, ಇದರ ಅವಶ್ಯಕತೆ ಇಲ್ಲ. ಪಂಪದಲ್ಲಿ ಕೂಡ ಇದೇ
ಒಂದು ಸಂಸ್ಥೆ ಅಥವಾ ಸರ್ಕಾರದ್ದು ಅಥವಾ ಟ್ರಸ್ಟಿಂದ ಖಂಡಿತವಾಗ್ಲೂ ಪ್ರಸಾದ ಸಿಗುತ್ತೆ, ಅಲ್ಲಿ ನೀವು ತಗೋಬೋದು. ತಿರುವಂಕೂರ್ ದೇವಸ್ಥಾನ ಮಂಡಳಿ ಅದೇ ಬೋರ್ಡ್ ಇರುತ್ತೆ, ಅಂತ ಕಡೆ ನೀವು ಖಂಡಿತ ತಗೋಬೋದು. ತುಂಬ ಜನ ಅದು ಡೂಪ್ಲಿಕೇಟ್ ಅದು ಇದು ಅಂತ ತಪ್ಪು ತಿಳ್ಕೊಂಡಿದ್ದಾರೆ, ಆ ಥರ ಏನಿಲ್ಲ. ಸನ್ನಿಧಾನದಲ್ಲಿರುವ ವರಹ ಸ್ವಾಮಿಗಳು ನೋಡಿ, ಬಟ್ ನೀವು ಗಲೀಜ್ ಕಾಣ್ತಿ ಇಲ್ಕಂದ್ರೆ ದುಡ್ಡು ಕೊಟ್ಟು ಅರವಣ ಪಾಯಸ ಅಪ್ಪ ಅಮ್ಮ ತಗೊಳಕ್ಕೆ ತೊಂದಿರೋ ಸ್ವಾಮಿ, ಇಲ್ಲಿ ಯಾವುದು ಉಚಿತ ಏನು ಕೊಡಲ್ಲ. ಹೆಂಗ್ ಕೂಗಾಡ್ತಿದ್ದಾರೆ ಎಷ್ಟು ಮಾತ್ರ ಸರಿನೋ ಗೊತ್ತಿಲ್ಲ. ಕೊಟ್ಟು ಪಾಯಸ ಅಂದ್ರೆ ಅರುಣ ಪಾಯಸ ಅಪ್ಪಮ್ಮ ತಗೊಂಡೋಗಕ್ಕೆ ಇಷ್ಟು ದೊಡ್ಡ ಕ್ಯೂ ಗಂಟೆ ಗಟ್ಟಲೆ ಆಗುತ್ತೆ. ಅದ್ರ ಜೊತೆ ಪೊಲೀಸು ಒಂದು ಸೆಕ್ಯೂರಿಟಿ ಬೇರೆ ಇಲ್ಲಿರುತ್ತೆ ಕ್ಲಿಯರ್ ಮಾಡ್ಕೊಡಕ್ಕೆ. ಅಯ್ಯೋ ಏನು ಅರ್ಥ ಆಗ್ತಿಲ್ಲ ನನಗೆ ನಿಜವಾಗ್ಲೂ. ಪಾಪಿಗಳ ಲೋಕದಲ್ಲಿ ಅನಿಸ್ತಿದೆ, ಕಾರ್ಡ್ ಕೊಟ್ಟವ್ರಿಗೆ ಒಂದು ಕೊಟ್ರು ಅಂತೆ, ದುಡ್ಡು ಕೊಟ್ಟವ್ರಿಗೊಂದು, ಫೋನ್ ಪೇ ಇದೆಯಲ್ಲ ಗೊತ್ತಿಲ್ಲ. ಸ್ಟಿಲ್ ಹಿಂದೂಗಳಿಗೆ ಅಯ್ಯಪ್ಪನ ಭಕ್ತರುಗಳಿಗೆ ಭಾಳ ತೊಂದರೆ ಕೊಡ್ತಾಯಿದ್ರು ಅಯೋಗ್ಯರು. ಇದು ಮ್ಯಾಟ್ರ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಆದರೂ ನಾಟಕಗಳು ಮಾಡ್ಕೊಂಡು ತುಗುಡಿಸ್ಕೊಂಡು ಕೂತಾರೆ ನೋಡಿ. ಕೆಲಸನೇ ಮಾಡ್ತಿಲ್ಲ ಅವರು ನೋಡಿ. ಅವನು ಅಲ್ಲಿ ಆಟಾಡ್ತಿದ್ದಾನೆ, ಇಲ್ಲಿ ಕೌಂಟ್ರ್ ಖಾಲಿ ಇದೆ, ಇವರು ಸುಮ್ಮನೆ ಕೂತಾರೆ. ಇಲ್ಲಿ ಜನ ಸಾಯ್ತಿದ್ದಾರೆ, ಅಯ್ಯಪ್ಪ ನಿಮ್ಗೆ ಒಳ್ಳೇದು ಮಾಡ್ತಾನ, ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸ್ತಿರೋ ತಗೊಳ್ಳಿ ನೋಡಿ. ಹಿಂಗೆ ಸೆಲ್ಫಿ ತಕ್ಕಂಗೂತೆ. ಏ ಸೂಪರ್, ಹಿಂದೂಗಳನ್ನ ಹೆಂಗೆ ಆಟಾಡಿಸ್ತೀವಿ ಅಂತ ತೋರಿಸ್ತಿದಾರಲ್ವಾ, ಹಿಂಗೆ ಮಾಡಿ ನೋಡಿ. ಹಿಂದೂಗಳಿಗೆ ಹೆಂಗೆ ಆಟಾಡಿಸ್ತೀವಿ ಹಂಗೂ ಮಾಡ್ತೀವಿ ಅಂತ ನಕ್ಕಂಗೆ ಕೂತಾರೆ. ಅವ್ರಿಗಿದು ಡಬ್ಬ ಅಷ್ಟೇ, ಅದೇ ನಮ್ಮಂತ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಇದು ಪ್ರಸಾದ. ಅದು ಅಯ್ಯಪ್ಪನ ಅಯ್ಯಪ್ಪನೇ ಕೊಟ್ಟಿದ್ದಾನೇನೋ ಅನ್ನೋ ಒಂದು ಭಾವ ನಮ್ಮಲ್ಲಿರುತ್ತೆ ನೋಡಿ. ಅರ್ಥ ಆಗ್ತಿರುತ್ತೆ ನಿಮಗೆ ನೋಡ್ತಿದ್ರೆ ನೋಡಿ. ನಮ್ಮ ಸ್ವಾಮಿಗಳು ಪಾಪ ಪಾಪ ಕಂಡ್ರೆ ನಿಜ ಅಯ್ಯಪ್ಪನೇ ಹೊಟ್ಟೆ ಉರಿಯುತ್ತೆ. ಇವರೆಲ್ಲ ನಿಂತು ಆ ಪ್ರಸಾದನ ಅಯ್ಯಪ್ಪನ ಪ್ರಸಾದ ತಣಕ್ಕೆ ಸಾಯ್ತಿದ್ದಾರೆ. ಅಯ್ಯಪ್ಪನ ಪ್ರಸಾದ ತಾಳಿ ಒದ್ದಾಡ್ತಿದ್ದಾರೆ, ಇಲ್ಲಿ ಆಟ ಆಡ್ಕೊಂಡು ಕೂತಾರೆ ನೋಡಿ. ದುಡ್ಡು ಕೊಟ್ಟು ಪ್ರಸಾದ ಅಣಕ್ಕೆ ಯಾವ ರೀತಿ ನಮ್ಮ ಜೈಲಲ್ಲಿ ನಿಲ್ತಾನೆ ಸರ್ ನೋಡಿ. ಹಾಂ ಹಂಗೆ ಕೇಳ್ತೀವಿ ಅವ್ರನ್ನ ನೋಡಿ. ಕಂಬಿಗಳಂತೆ ನಾಚಿಕೆ ಆಗ್ಬೇಕು ಇವ್ರುಗಳ ಆಡಳಿತ ಮಂಡಳಿ. ಇದು ಕ್ಯಾಶು, ಈ ಕಡೆ ಕಾರ್ಡು. ಇಲ್ಲಿ ನಮ್ಮನ್ನೇನು ಯಾವ ರೀತಿ ನೋಡ್ತಿದಾರೆ ಗೊತ್ತಾಗ್ತಿಲ್ಲ. ಜನ ಪ್ರಸಾದ ಒದ್ದಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಆದರೆ ವರಾಮ ಅಂದರೆ ರಾಮಾಗಿ ಮಲಗಿದೆ. ಇದೊಂದು ಹಾಲು ಕುಡ್ಕೊ ಮಲಗಿದೆ ನೋಡಿ. ಸ್ವಾಮಿ ಇವತ್ತು 11ನೇ ತಾರೀಕು, ಇವತ್ತು ಗುರುವಾರ ನೋಡಿ ಹೆಂಗಿದೆ ಅಯ್ಯಪ್ಪನ ದರ್ಶನದ ಕ್ಯೂ. ಒಂದು ಲೈನ್ ಕೂಡ ಫುಲ್ ಬರ್ತಿರಲ್ರಿ ನೋಡ್ರಿ, ಒಂದು ಸಿಂಗಲ್ ಲೈನ್ ಕೂಡ ಫುಲ್ ಇಲ್ಲ. ಅದು ಅಲ್ಲಲ್ಲಲ್ಲಲ್ಲೇ ಇದ್ದಾರೆ ಎಲ್ಲೋ 4-5 ಜನ ನೋಡಿ. ಇದು ವಾಸ್ತವ, ಜನರನ್ನು ಗಾಬರಿ ಮಾಡಿ ಅಯ್ಯಪ್ಪ ಸ್ವಾಮಿ ನೋಡ್ದಂಗೆ ಮಾಡೋ ಒಂದು ಕುತಂತ್ರ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಯಾರು ಮಾಡ್ಯಾರೋ ಅವ್ರಿಗೆ ಧರ್ಮಶಾಸ್ತ್ರ ಧರ್ಮನ ಕೊಟ್ಟೇ ಕೊಡ್ತಾನೆ, ಎರಡನೇ ಮಾತೇ ಇಲ್ಲ ನೋಡಿ. ಹೆಂಗಿದೆ
ಕೊರೋನಾ ಅಂತ ಬೇರೆ ಹಬ್ಬಿಸಿದ್ದಾರೆ, ಹಬ್ಬಿಸ್ತೀವಿ. ಅವ್ರಿಗೂ ಭಗವಂತ ಯಾವ ರೀತಿ ಅನುಗ್ರಹಿಸ್ಬೇಕು ಅನುಗ್ರಹಿಸ್ಲಿ. ನೋಡಿ ಆರಾಮ ಮಕ್ಕಳು ಇಲ್ಲ ಸಗಡೆ ಹೋಗ್ತಾ ಇದ್ದಾವೆ ಆಟ ಆಡ್ಕೊಂಡು. ಈ ಸ್ಥಿತಿ ನಾವು ಈಗಷ್ಟೇ ರಸದೆಲ್ಲ ತಗೊಂಡು ಕೆಳಗಿಳಿದ್ವಿ. ಈ ಕಡೆ ನೋಡಿದ್ರೆ ಫುಲ್ಲು ಖಾಲಿ ಹೊಡಿತಾ ಇದೆ, ಸಿಂಗಲ್ ಕ್ಯೂ ಕೂಡ ಇಲ್ರಿ. ಏನ್ರಿ ಇಷ್ಟೊಂದು ಅನ್ಯಾಯ ಹಿಂದೂಗಳ ಮೇಲೆ, ದಬ್ಬಾಳಿಕೆ ಹಿಂದೂಗಳ ಮೇಲೆ. ನಮ್ಮನ್ನ ಏನ್ ಮಾಡಕ್ಕಾಗದು ನಿಮ್ ಕೈಲಿ? ಹಿಂದೂಗಳನ್ನ ಏನೇನು ಮಾಡಕ್ ಬರಲ್ಲ. ಸ್ವಾಮಿ ಶರಣಮಯ್ಯಪ್ಪ ಯಾವ್ದೇ ಹೂವು ಹಬ್ಬಗಳಿಗೆ ಕಿವಿ ಕೊಡಬೇಡಿ ದಯವಿಟ್ಟು. ಸನ್ನಿಧಾನ ಪೂರ್ತಿ ಖಾಲಿ ಇದೆ, ಯಾವ್ದೇ ತರ ರಶ್ ಆಗ್ಲಿ ಇದಾಗ್ಲಿ ಏನು ಇಲ್ಲ. ತುಂಬಾ ಚೆನ್ನಾಗಿದೆ, ನೀಟಾಗಿ ದರ್ಶನ ಆಗ್ತಾ ಇದೆ, ಜನ ಬಹಳ ಕಮ್ಮಿ ಇದ್ದಾರೆ. ಸುಮ್ಮನೆ ಹೂವು ಹಬ್ಬಗಳಿಗೆ ದಯವಿಟ್ಟು ನೀವು ಕಿವಿ ಕೊಡಬೇಡಿ. 2024 ಗುರುವಾರ ಇವತ್ತು ಸಮಯ 7:50 8 ಗಂಟೆನೆ ಅಂದ್ಕೊಳ್ಳಿ, ಒಂದೇ ಲೈನು ಖಾಲಿ ಇದೆ. ಆದ್ರೂ ಪ್ರಸಾದಕ್ಕೆ ಜನನ ತೊಂದರೆ ಕೊಡ್ತಿದ್ದಾರೆ. ಇವರ ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ, ಇವ್ರು ಬೇಕು ಅಂತ ಮಾಡ್ತಿರೋದು ಅಂತ. ಇರ್ಲಿ, ಏನೇ ಆಗ್ಲಿ, ಅಯ್ಯಪ್ಪನ ಭಕ್ತರನ್ನ ಆಗ್ಬೋದು ಹಿಂದೂಗಳನ್ನ ಆಗ್ಬೋದು, ಏನೂ ಮಾಡ್ಲಿಕ್ಕೆ ಆಗಲ್ಲ ನಿಮ್ ಕೈಲಿ. ವರ್ಷಕ್ಕೆ ನಾವು 1-1.5 crore ಜನ ಅಯ್ಯಪ್ಪನ ಸೀಸನ್ ಅಲ್ಲಿ ದರ್ಶನ ಮಾಡ್ತೀವಿ ಅಯ್ಯಪ್ಪಂದು. ಏನ್ ಮಾಡ್ಬಲ್ರಿ ನೀವು? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಂತ ಇವರು ಓದಿರೋ ಅವಿದ್ಯಾವಂತರು ಇಲ್ಲ ಓದ್ದಲೆ ಅವಿದ್ಯಾವಂತರು, ಏನ್ರಿ ಇವರು ಒಟ್ಟಿಗೆ ಏನ್ರಿ ತಿಂತಾರೆ ಇವರೆಲ್ಲ? ಸ್ವಾಮಿ ದಯವಿಟ್ಟು ನೀವು ಇಸ್ಕೊಳಕ್ ಹೋಗ್ಬೇಡ್ರಿ, ಈ ರೀತಿ ಬಿಸಕ್ ಹೋಗ್ಬೇಡ್ರಿ, ಅನ್ಯಾಯ ಕಂಡ್ರಿ. ಇದೆಲ್ಲ 2 crore ಹಣ ನಾವು ಹಿಂದೂಗಳು ಕೊಡ್ತೀವಿ ಇಲ್ಲಿಗೆ, ಆದ್ರೆ ಇಲ್ಲಿ ಇದ್ಯಾವುದೋ ಕಿತ್ತೋರ ಫಿಲ್ಟ್ ಇಟ್ಟವ್ರೆ, ಅದು ಕೆಳಗಡೆ ಎಲ್ಲ ಗಬ್ಬೆದ್ ಕೂತಿದೆ, ತೋರಿಸ್ತೀನಿ ನೋಡಿ. ಇದ್ರ ಫಿಲ್ಟರ್ ಆಗದೆ ಡೌಟು, ಹಂಗೂ ದಬಾಯಿಸಿ ಕುಡಿದ್ರೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗೋ ಡೌಟು. ನಮ್ಮ ಮೆಡಿಕಲ್ಗಳಿಗೆ ದುಡ್ಡಂತೂ ತೆರೋದು ಫಿಕ್ಸು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇಂಥ ಸ್ಥಿತಿ ಇಲ್ಲಿ ಈ ಸೀಸನ್ ಸಮಯದಲ್ಲಿ 2-3 ದಿನಕ್ಕೆ ಒಂದಷ್ಟು ಕಲೆಕ್ಷನ್ ಆಗದಂತೆ. ಟ್ರ್ಯಾಕ್ಟರ್ ಲೋಡ್ ಗಟ್ಟಲೆ ತುಂಬ್ಕೊಂಡು ತಗೊಂಡೋಗಾರಂತೆ, ಆದ್ರೆ ಈಗ ಗಂಟೆಗೆ ಅಷ್ಟಾಗ್ತಿದೆ ಅಂತೆ. ಆ ಲೆವೆಲ್ಗೆ ಒಂದು ಉಂಡಿ ತುಂಬ್ತಾ ಇದೆ, ಅದರಲ್ಲೂ ಬಹುತೇಕ ಕರ್ನಾಟಕದವ್ರು ಅಂತ ಹೇಳೋದು ನಿಜ, ಬಹಳ ಹೆಮ್ಮೆ ತರಿಸುತ್ತೆ ವಿಷಯ. ನೋಡಿ ಏನು ರಶ್ ಇದೆ ಅಪ್ಪ, ದರ್ಶನ ಆಗ ಒಂದು ವಾರ ಆಗುತ್ತೆ ಸ್ವಾಮಿ. ನೀವು ಬಂದರೆ ಇಲ್ಲಿಗೆ ಮಿನಿಮಮ್ 1 ವಾರ ಬೇಕಾಗುತ್ತಲ್ವಾ ದರ್ಶನ ಮಾಡೋಕ್ಕೆ? ಅಷ್ಟು ಜನ ತುಂಬಿ ತುಳುಕಾಡ್ತಿದ್ದಾರೆ ಇಲ್ಲಿ. ಅಯ್ಯೋ ಅಯ್ಯೋ ನೋಡ್ರಿ ಈ ಕಡೆ ನೋಡ್ರಿ. ಇವತ್ತು 11 ಗುರುವಾರ, ಮತ್ತೆ ರಿಪೀಟ್ ಮಾಡ್ತೀನಿ, ನಾನು ಅಪ್ಲೋಡ್ ಮಾಡೋ ಹೊತ್ತಿಗೆ 1-2 ದಿವಸ ಆಗ್ಬೋದು ಗೊತ್ತಿಲ್ಲ, ಯಾಕಂದ್ರೆ ನಾವು ಯಾತ್ರೆ ಮುಗಿಸ್ಕೊಂಡು ಬರಬೇಕಲ್ಲ, ಹಾಗಾಗಿ ಎಡಿಟ್ ಎಲ್ಲ ಮಾಡಬೇಕಾಗತ್ತೆ. 11 8:30-9 ಮೇ ಬಿ 7:30 ಅಥವಾ 8 ಇರ್ಬೋದು ಅಷ್ಟೇ. ಈ ಸಮಯದಲ್ಲಿ ರಶ್ಶು ಹೆಂಗಿದೆ ನೋಡಿ. ಇದು ಎಕ್ಸಿಟ್ ಆಗ್ತಿರೋ ಜನ, ಇದು ಇನ್ ಆಗ್ತಿರೋ ಜನ, ಒಂದು ಲೈನ್ ಕೂಡ ಫುಲ್ ಇಲ್ಲ. ಇದು ಬೇಸರ ಸಂಗತಿ. ಇಂಥ ಸಂದರ್ಭದಲ್ಲಿ ಎಷ್ಟು ಮೋಸ ಮಾಡ್ತಿದ್ದಾರೆ, ಎಷ್ಟು ಸುಳ್ಳು ಹಬ್ಬಿಸ್ತಿದ್ದಾರೆ. ಕೋಟಿಗಟ್ಟಲೆ ಹಿಂದೂಗಳು ದುಡ್ಡು ಕೊಡ್ತಾರೆ, ಆದ್ರೂ ಈ ತರದ ಹಲ್ಕ ಕೆಲಸಗಳು ಮಾಡ್ತಿದ್ದಾರೆ ಈ ಜನಗಳು. ಯಾರ ಒಟ್ಟು ಅಂತ ಹೇಳಿದ್ರು ದರ್ಶನ ಮಾಡಕ್ ಆಗ್ದಲೆ ಕ್ಯೂ ನೋಡ್ರಿ, ಹೆವಿ ಇದೆಯಲ್ಲ, ಹಂಗಾಗಲ್ಲ ಸ್ವಾಮಿ. ನಾವು ಎಷ್ಟು ನಿಮಿಷಕ್ಕೆ ಮಾಡಿರ್ಬೋದು ಸ್ವಾಮಿ? ಕನಿಷ್ಠ ಒಂದು 15 ನಾವು ದರ್ಶನ ಮಾಡಿದ್ವಿ, ಪಡಿಯಿಂದ ಒಂದು 15 ರಪ್ಪ ಅಂತ. ಹಾ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ. ಓ ಸ್ವಾಮಿ ಶರಣು, ಸ್ವಾಮಿ ನೋಡ್ರಿ ರಶ್ಯ 1 ಗಂಟೆ 2 ನಿಮಿಷ ಬಂದಿದ್ದೀವಿ. 1 ಅವರ್